आर्डर कोट्टिरोदु 2750 केजी ब्रास नल्लि आ ब्रास नल्लि कोट्टिरोदु 14 अडि एत्तर इदे 16 अडि उद्द इदे ಚೆನ್ನಾಗಿ ಮಾಡಿದ್ದಾರೆ ದೇವನಹಳ್ಳಿಯಲ್ಲಿ ಅದೇ ವಿಗ್ರಹನ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ವಿ ಅದನ್ನು ಒಂದು 2-3 ತಿಂಗಳಲ್ಲಿ ಫಿನಿಶ್ ಆಗುತ್ತೆ ಅದು ಬಂದ ತಕ್ಷಣ ನಾವು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಮೊದಲೇ ಹೇಳಿದ್ನಲ್ಲ ಆ ರೀತಿ ನಾವು ಪ್ರತಿಷ್ಠೆ ಮಾಡಿ ಇಡೀ ಜಿಲ್ಲೆಯಲ್ಲಿ ಜನಸಂಖ್ಯೆ ಸೇರಿಸಿ ನಮ್ಮ ಸಮುದಾಯವನ್ನು 100,000 ಜನ ಸೇರಿಸಬೇಕು ಅದರಿಂದ ಒಳ್ಳೆ ವಿಜೃಂಭಣೆಯಿಂದ ಮಾಡೋಣ ಅಂತ ಪೂರ್ವಭಾವಿ ಸಭೆಗಳಲ್ಲಿ ಮಾಡಿ ಜೂನ್ 27ರಂದು ಕೆಂಪೇಗೌಡ ಜಯಂತಿ ಹಿನ್ನೆಲೆಯಲ್ಲಿ ಒಕ್ಕಲಿಗರ ಸಂಘದ ವತಿಯಿಂದ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಪಿಎನ್ ಕೇಶವರೆಡ್ಡಿ ಅವರು ಇದೇ 27ರಂದು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಸರಳವಾಗಿ ಆಚರಿಸಲಾಗುವುದು. ಈ ಬಗ್ಗೆ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ರವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಟಿಬಿ ನಾಗರಾಜ್ ರವರ ಬಳಿ ಚರ್ಚಿಸಿದ್ದೇವೆ. ಮುಂದಿನ ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಮತ್ತೊಂದು ಬಾರಿ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಅಂದು ಪ್ರಸ್ತುತ ನಿರ್ಮಾಣ ಹಂತದಲ್ಲಿರುವ ನಾಡಪ್ರಭು ಕೆಂಪೇಗೌಡರವರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗುವುದು ಎಂದು ತಿಳಿಸಿದರು. ಈ ಅದ್ಧೂರಿ ಕಾರ್ಯಕ್ರಮಕ್ಕೆ ಸುಮಾರು 1,00,000 ಮಂದಿ ಸಮುದಾಯದವರು ಹಾಜರಾಗಲಿದ್ದು ರಾಜ್ಯ ಮಟ್ಟದ ಸಮುದಾಯದ ಮುಖಂಡರು ಭಾಗವಹಿಸಲಿರುವರು ಎಂದು ತಿಳಿಸಿದರು. ಜೂನ್ 27ರಂದು ಸರಳವಾಗಿ ನಡೆಯುವ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತ ಹಾಗೂ ಸಮುದಾಯದ ವತಿಯಿಂದ ಸಮುದಾಯದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು. ಸಾಮಾನ್ಯವಾಗಿ ನಮ್ಮ ಕೆಂಪೇಗೌಡ ಜಯಂತಿಯನ್ನು ಸರ್ಕಾರಿ ಮಟ್ಟದಲ್ಲಿ ಮಾಡ್ತಾ ಇದ್ದರೆ ನಮ್ಮ ಸಂಘದವರೆಲ್ಲ ಸೇರಿ ಮಾಡ್ತಕ್ಕಂಥ ಕ್ರಮ ಇದೆ. ಈವಾಗ ನಾವು ಪೂರ್ವಭಾವಿ ಸಭೆಗಳನ್ನು ನಡೆಸಿ ಈ 27ನೇ ತಾರೀಕಿನ 513ನೇ ಕೆಂಪೇಗೌಡ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ವಿ. ಆದರೆ ಈ ಪೂರ್ವಭಾವಿ ಸಭೆಗಳನ್ನು ಮಾಡಿ ನಮ್ಮ ಈ ಕ್ಷೇತ್ರದ ಶಿಕ್ಷಣ ಮತ್ತು ಆರೋಗ್ಯ ಸಚಿವರು, ಪೌರಾಡಳಿತ ಸಚಿವರಾಗಿರ್ತಕ್ಕಂಥ ಎಂಟಿಬಿ ನಾಗರಾಜರವರು ನಾವೆಲ್ಲ ತೀರ್ಮಾನ ಮಾಡಿಕೊಂಡು ಇದನ್ನು ಸರಳವಾಗಿ ಮಾಡಿ 27ನೇ ತಾರೀಕು ಮುಂದೆ ಆಗಸ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಭಾಳ ವಿಜೃಂಭಣೆಯಿಂದ ಸುಮಾರು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದವ್ರನ್ನ 1,00,000 ಜನ ಸೇರಿಸಿ ಚೆನ್ನಾಗಿ ಮಾಡಬೇಕು. ಆಮೇಲೆ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ನಮ್ಮ ಸಮುದಾಯದ ಸಚಿವರನ್ನ ಮತ್ತು ಜಿಲ್ಲಾ ಪಂಚಾಯತಿ ಸಚಿವರನ್ನ, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರನ್ನ ಎಲ್ಲರನ್ನೂ ಸೇರಿಸಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ತೀರ್ಮಾನ ಆಯಿತು. ಯಾಕಪ್ಪ ಅಂದರೆ ನಾವು ಮುಂದಕ್ಕೆ ಹಾಕಿದ್ದು, ನಾವು ಇವಾಗ ಕೆಂಪೇಗೌಡ ವಿಗ್ರಹವನ್ನು ಆಗಲೇ ನಾವು ಆರ್ಡರ್ ಕೊಟ್ಟಿದ್ದೀವಿ. ಕೆಂಚಿನ ಪ್ರತಿಮೆಯನ್ನು ಮಾಡಿ ನಮ್ಮ ವಕೀಲರ ಸಂಘದಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರ ಅದು ಅವರು ನಮಗೆ 6 ತಿಂಗಳು ಕಾಲಾವಕಾಶ ಕೇಳಿದ್ದಾರೆ. 6 ತಿಂಗಳಲ್ಲಿ ಕೊಡೋಕ್ಕಾಗಲ್ಲ, 6 ತಿಂಗಳು ಆದಮೇಲೇ ಕೊಡೋದು ಅಂತ ಹೇಳಿದ್ದಕ್ಕೋಸ್ಕರ ಇವಾಗ 3 ತಿಂಗಳು ಪೂರೈಸಿದ್ದೆ. ಇನ್ನು 3 ತಿಂಗಳು ಬೇಕಾಗುತ್ತೆ ಅವರಿಗೆ. ಎಲ್ಲರ ಅಭಿಪ್ರಾಯದಂತೆ ಕೆಂಪೇಗೌಡ ಪುತ್ತಿಲೆಯನ್ನು ಅಲ್ಲಿ ಅನಾವರಣ ಮಾಡುವಾಗ ಜನ ಸೇರಿಸಿ ಮಾಡೋದು ಅಂತ ತೀರ್ಮಾನ ಆಯಿತು ಪೂರ್ವ ಸಭೆಗಳು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಚಿನ್ನಪ್ಪರೆಡ್ಡಿ, ಪಿಎಂ ಮೋಹನ್, ಶ್ರೀನಿವಾಸ್ ಮೂರ್ತಿ, ನಾರಾಯಣ ಸ್ವಾಮಿ ಮತ್ತಿತರರು ಭಾಗವಹಿಸಿದ್ದರು. ಡಿ ದೇವರಾಜ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.